ಸರ್, ಎಲ್ಲರಿಗೂ ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇನೆ, ಉಸಿರೇ ಉಸಿರೇ ಸಿನಿಮಾ ಟೈಮ್ ತೊಗೊಂಡಿದ್ದೀವಿ, ಇನ್ನೊಂದು ಮಾಡಿದ್ದೀವಿ ಅನ್ನೋದೆಲ್ಲ ವಿಷಯ ಜಾಸ್ತಿ. ನಾನು ಸಿನಿಮಾ ಮಾಡಿದಷ್ಟು ಸಿನಿಮಾ ರಿಲೀಸ್ ರಿಲೀಸ್ ಮಾಡೋದಕ್ಕೆ ಏನು ಪ್ರಯತ್ನ ಪಟ್ಟು ಅದರಷ್ಟು ದೊಡ್ಡ ಕಷ್ಟ ಇನ್ನೊಂದಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಜನ ಸಿನಿಮಾ ಬಂದು ನೋಡಿಲ್ಲ ಅಂತಂದರೆ ಸಖತ್ ನೋವಾಗುತ್ತೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಓಕೆ, ಬಟ್ ಸಿನಿಮಾ ಏನೋ ಒಂದು ಮೆಸೇಜ್ ಇಟ್ಕೊಂಡು ನಾನು ಯಾವಾಗಲೂ ಅಷ್ಟೇ ಒಂದು ಅಕ್ಕಿ ಕಳಿಸಾದ್ರು ಅದಕ್ಕೆ ಸಿನಿಮಾ ಹೆಂಗಿದೆ ಅಂತ. ಆಗ ಹಾಗೇ ಇವತ್ತು ಬಂದಂಥ ಅಷ್ಟು ಜನರು ಒಂದು ನನ್ನ ಕಣ್ಣಂಚಲ್ಲಿ ಒಂದಷ್ಟು ನೀರು ನೋಡಿದೆ ನಾನು, ನನ್ನ ಸಿನಿಮಾ ಗೆದ್ದಿದೆ ಅಂತ ನಾನು. ಆ ಒಂದು ಉದ್ದೇಶದ ಮೇಲೆ ಎಲ್ಲರೂ ಕೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಿನಿಮಾನ ಥಿಯೇಟ್ರಲ್ಲಿ ನಿಲ್ಲಿಸ್ಕೊಬೋದು ಅನ್ನೋದು, ಆದರೆ ಜನ ಪ್ರೇಕ್ಷಕ ದೇವರುಗಳು ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಥಿಯೇಟ್ರಲ್ಲಿ ಸಿನಿಮಾ ನಿಲ್ಲಕ್ಕೆ ಸಾಧ್ಯ, ಒಂದೊಳ್ಳೆ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ಇಷ್ಟು ದಿನ ಪಟ್ಟಿರುವಂಥ ಶ್ರಮಕ್ಕೆ ಅದು ಒಂದು ಪ್ರತಿಫಲ ಸಿಗಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಯಾವ ಥಿಯೇಟ್ರ್ ಹತ್ತಿರದಲ್ಲಿದೆಯೋ ಆ ಥಿಯೇಟ್ರಿಗೆ ಹೋಗಿ. ಎಷ್ಟೋ ಸರಿ ಎಷ್ಟೋ ಸಮಯನ ನಾವು ಕಳೆದ್ಬಿಟ್ಟಿದ್ದೀವಿ, ಆದರೆ ದಯವಿಟ್ಟು ನಿಂತು ಒಂದು 2 ಗಂಟೆ ಸಮಯ ನನಗೋಸ್ಕರ, ನಾನು ಯಾವ ನಾನು ನಿಜವಾಗ್ಲೂ ನಿಮ್ಮನ್ನು ಟಿಕೆಟ್ ಅಲ್ಲಿ ಎಕ್ಸ್ಪ್ಲೇನೇ ಮಾಡಿ ನಿಜ ಆಗಿದ್ರೆ ಒಂದು ಸರಿ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ತೀನಿ ಸರ್. ಈ ಸಿನಿಮಾದಲ್ಲಿರೋ ಕ್ಲೈಮ್ಯಾಕ್ಸ್ ಹೇಗೆ ಅಂದ್ರೆ ಸರ್, ಯಾರು ಯಾವುದೇ ಜಾತಿ ಧರ್ಮ ಯಾವುದೋ ಹುಡುಗ ಹುಡುಗಿ ಯಾವುದೋ ಊರು ಈ ಊರು ಯಾವ ಊರಿಗೂ ಸಂಬಂಧಪಟ್ಟಿದ್ದಲ್ವೇ ಅಲ್ಲ ಸರ್, ಬರೀ ಪ್ರೀತಿಗೆ ಸಂಬಂಧಪಟ್ಟಿದೆ ಅಷ್ಟೇ. ಇಲ್ಲಿ ಗೆಲ್ಲಕ್ಕೆ ಹೋಗಿದ ಪ್ರೀತಿ ಮಾತ್ರನೇ, ಸೋತಿದ್ದು ಪ್ರೀತಿ ಇದೆ, ಆದರೆ ನಿಮ್ಗೆ ಗೊತ್ತಿ ನನಗೆ ಗೆದ್ದಿದ್ದು ಪ್ರೀತಿ ಇದೆ ಅಲ್ಲಿ. ಸೊ ಒಂದು ಪ್ರೀತಿನ ಗೆಲ್ಸಿ ಇರೋ ಪ್ರೀತಿ ಸೋಲುತ್ತೆ. ಈಗ ಬೇಕು ಅಂತ ಮಾಡುವಂಥ ವಿಷಯ ಅಲ್ಲ, ಅಚಾನಕ್ ಆಗುವಂಥ ಅಲ್ಲಿ ಆಗಿರೋಂಥ ವಿಷಯ. ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ದಯವಿಟ್ಟು ನೀವು ಹೋಗಿ ಸಿನಿಮಾ ನೋಡಿ. ಅದೇ ಒಂದು ರಿಯಲ್ ಇನ್ಸಿಡೆಂಟ್ ಒಂದು ರಿಯಲ್ ಇನ್ಸಿಡೆಂಟ್ ಹೌದು, ಅದು ಸ್ಫೂರ್ತಿ ಅಂತ ನೀವು ತಪ್ಪಾಗಲ್ಲ. ಆ ಸ್ಫೂರ್ತಿನ ಇಟ್ಕೊಂಡೆ ಸುತ್ತ ಅದಕ್ಕೆ ಬಣ್ಣ ಕಟ್ಟಿದ್ದೀನಿ, ಒಂದು ಸಿನಿಮಾಟಿಕ್ಗೆ ತೋರಿಸೋದು ಒಂದು ಪ್ರಯತ್ನ ಮಾಡಿದ್ದೀನಿ. ಡೆಫಿನೆಟ್ಲಿ ಅದೊಂದು ರೀಚ್ ಆಗಿದೆ, ಚೆನ್ನಾಗಿರೋರು ಇಷ್ಟು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ನನಗೆ ಎಲ್ಲೋ ಒಂದು ನಂಬಿಕೆ ಆ ಕ್ಲೈಮ್ಯಾಕ್ಸನ್ನು ಜನ ಎಕ್ಸೆಪ್ಟ್ ಮಾಡ್ತಾರೆ. ಅದೇ ತಾನೇ ಸರ್ ಹೇಳಕ್ ಹೋಗ್ತಾರೆ, ಎಷ್ಟೇ ಎಷ್ಟೇ ಅಪೋಸಿಷನ್ ಮಾಡಿದ್ರು ಗೆದ್ದವ್ರು ಯಾರು ಪ್ರೀತಿ ನೆಗೆಸಿ. ಸೊ ಇದು ಸರ್ವೇ ಸಾಮಾನ್ಯ. ಇವಾಗ ನಾವು ಯಾವಾಗಲೂ ನಮ್ಮ ಅಕ್ಕಪಕ್ಕ ಜೀವನದಲ್ಲಿ ನಮ್ಮ ಫ್ರೆಂಡ್ಸಲ್ಲಿ ಇಲ್ಲಿರೋಂಥ ಎಷ್ಟೋ ಜನ ಫ್ರೆಂಡ್ಸ್ಗೆ ಯಾರಾದರೂ ಒಂದು ಸಿಂಗ್ ಆಗಿ ಅದಕ್ಕೆ ನಾನು 100% ಕೊಡ್ತೀನಿ. ಹಾಗೇ ನಾವು ಹೇಳಿಕೊಡ್ತಾ ವಿಷಯ, ಬಟ್ ಈ ಥರದ್ದು ಬಿಸಿ ಜೀವನದಲ್ಲಿ ಆಗಲ್ಲ ಬಟ್ ಆ ಥರದ ಒಂದು ವಿಚಾರ ಅವರು ಅಲ್ಲಿ ತಲುಪಿದ್ದಾರೆ ಅಂತಂದರೆ ಈ ಥರದ ಒಂದು ಮೆಸೇಜ್ನ ಹೇಳಿ ಇದಾಗಬಾರ್ದು. ಮುಂಚೆನೇ ಎಷ್ಟೋ ಒಳ್ಳೆ ವಿಷಯಗಳನ್ನು ನಾವು ಸ್ಟೆಪ್ ಮಾಡಿದ್ದಾರೆ, ಅದರ ವಿಚಾರನ ಹೇಳಿದ್ದೀವಿ, ಅದನ್ನು ಜನ ಎಕ್ಸೆಪ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ. ನಾನು ಸಿನಿಮಾದಲ್ಲಿ 4 ಜನ ಕಣ್ಣು ನೀರು ಹಾಕಿದ್ರೆ ನಾನು ಸಿನಿಮಾ ಗೆಲ್ಲುತ್ತೆ ಅಂತ ಮೊದಲನೇ ದಿನ ಹೇಳಿದ್ದೆ. ಇವತ್ತು ನಾನು ಥಿಯೇಟರ್ಲಿರುವಂಥ ಎಲ್ಲ ಜನ ಭಾವನೆ ಸಿನಿಮಾ ಗೆದ್ದರೆ ತಪ್ಪಿಸೋ ಅಂತ ರೀತಿಯಲ್ಲಿ ಈ ಸಿನಿಮಾ ಇದೆ. ಆ ವಿಷಯನ ತಪ್ಪಿಸ್ಬೋದು, ಇದನ್ನ ಹಿಂಗೆ ಮಾಡ್ಬೋದು, ಯಾಕೆ ಕಾಯ್ತಿದ್ರು ಇದೆ, ಯಾಕೆ ಮಾಡ್ಬೋದು ಸಿನಿಮಾ ಇದೆ. ನೀವು ಹೊರಗಡೆ ನೋಡಿದ್ದು ಅಯ್ಯೋ ಏನು ಗುರು ಅಂತ ನಾನು ಸಿನಿಮಾನ ತೋರಿಸಿರೋದು ವಿಷಯ ಹಿಂಗೆ ಮಾಡ್ಬೋದು ಅಂತ ಎರಡು ಕರೆಕ್ಟ್ ಆಗುತ್ತೆ, ಬಟ್ ಒಳ್ಳೆ ರೀತಿ ಸಿನಿಮಾ ಯಾಕೆ ಸರ್ ಯಾಕೆ ಗಿವಿಂಗ್.